ಪರಂಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ, ನಿಜವಾದ ಪರಮ ಸತ್ಯ ಆತ್ಮಜ್ಞಾನವು ಪ್ರಾಪ್ತಿಯಾದಾಗ ಆ ಆತ್ಮನ ಸ್ಥಿತಿ ಹೇಗಿರುತ್ತದೆ? ಸಾಕ್ಷಿ ಬೆಹನವರು ಹೇಳುವಂತೆ, ಮನುಷ್ಯನಿಗೆ ನಿಜವಾದ ಸತ್ಯದ ಅಂದರೆ ಪರಮ ಸತ್ಯದ ಜ್ಞಾನ ಪ್ರಾಪ್ತಿಯಾದಾಗ ಅವನಲ್ಲಿ ಬಹಳಷ್ಟು ಪರಿವರ್ತನೆಗಳಾಗುತ್ತವೆ. ಹಾಗಾದರೆ ಸತ್ಯಜ್ಞಾನ ಅನ್ನುವುದು ಯಾವುದು? ಆತ್ಮಜ್ಞಾನವೇ ನಿಜವಾದ ಜ್ಞಾನವಾಗಿದೆ. ನಾವು ಈ ಮನುಷ್ಯ ಜನ್ಮದಲ್ಲಿ ಬಂದಿರುವುದು ಈ ನಿಜವಾದ ಪರಮ ಸತ್ಯಜ್ಞಾನವನ್ನು ಪಡೆಯಲಿಕ್ಕಾಗಿ. ಆದರೆ ನಾವು ನಮ್ಮ ಬಹಳಷ್ಟು ಸಮಯವನ್ನು ಸಾಂಸಾರಿಕ ಸುಖ ಭೋಗ ವಿಲಾಸಗಳಲ್ಲೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದೇವೆ. ವ್ಯಕ್ತಿಗೆ ನಿಜವಾದ ಆತ್ಮಜ್ಞಾನದ ಪ್ರಾಪ್ತಿಯಾದಾಗ ಅವನ ಚಿತ್ತ ಶಾಂತವಾಗುತ್ತದೆ. ಅವನಲ್ಲಿ ಯಾವ ಸಂಕಲ್ಪ ವಿಕಲ್ಪಗಳು ಕೂಡ ಬರುವುದಿಲ್ಲ. ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತದೆ. ಇಂದ್ರಿಯ ಸುಖಗಳಿಂದ ದೂರ ಸರಿಯುತ್ತಾ ಹೋಗುತ್ತಾನೆ ಮತ್ತು ಅತೀಂದ್ರಿಯ ಸುಖದ ಅನುಭೂತಿಯನ್ನು ಪಡೆಯುತ್ತಾ ಸಾಗುತ್ತಾನೆ. ಅವನ ಎಲ್ಲ ಆಸೆಗಳು ಕೊನೆಯಾಗಿ ಆಧ್ಯಾತ್ಮ ಶಕ್ತಿಯ ವಿಕಾಸ ಹೊಂದುತ್ತದೆ. ಆಗ ತನ್ನಿಂದ ತಾನೇ ಅವನ ಎಲ್ಲ ಭೌತಿಕ ಅಂದರೆ ಸಾಂಸಾರಿಕ ಕರ್ತವ್ಯಗಳು ಕಾರ್ಯಗಳು ಎಲ್ಲವೂ ಕೂಡ ತನ್ನಿಂದ ತಾನೇ ಸರಾಗವಾಗಿ ಆಗುತ್ತಾ ಹೋಗುತ್ತದೆ. ಎಲ್ಲದಕ್ಕೂ ಮಿಗಿಲಾಗಿ ಆಧ್ಯಾತ್ಮ ಜ್ಞಾನದ ಬಗ್ಗೆ ಚಿಂತನ ಮಂಥನ ನಡೆಸುತ್ತಾ ಹೋಗುತ್ತಾನೆ ಮತ್ತು ಆತ್ಮಚಿಂತನದಿಂದಾಗಿ ಮನುಷ್ಯನ ಎಲ್ಲ ರೀತಿಯ ಭಯ ಅವನಿಂದ ದೂರವಾಗುತ್ತದೆ. ಅಂದರೆ ಭಯಮುಕ್ತನಾಗುತ್ತಾನೆ. ನಾನೊಂದು ಶರೀರವಲ್ಲ, ಆತ್ಮನಾಗಿದ್ದು ಆತ್ಮ ಅಮರ ಅಖಂಡವಾಗಿದೆ ಎಂದು ಮನನಗೊಂಡಾಗ ಮೃತ್ಯುವಿನ ಭಯ ಕೂಡ ದೂರವಾಗುತ್ತದೆ. ನಿಜವಾದ ಪರಮ ಸತ್ಯ ಜ್ಞಾನದ ಅರಿವಾದಾಗ, ಆ ರಹಸ್ಯವನ್ನು ತಿಳಿದಾಗ ಮನಸ್ಸು ಪರಮ ಶಾಂತ ಸ್ಥಿತಿಯನ್ನು ತಲುಪುತ್ತದೆ. ಪರಂ ಶಾಂತಿ ಬೇಹದ್ ಕಿ ಪರಮ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.